ನನಗ್ರೆ ಕಾಂಗ್ರೆಸ್ದು ಮ್ಯಾನಿಫೆಸ್ಟೋದಾಗ ಕೊಡಬೇಕಂತೇನು ಇರಂಗಿಲ್ಲ ಎಲ್ಲೇನೂ ಇರಂಗಿಲ್ಲ ಅದು ದುಡಿದಿರ್ತೀವಪ್ಪ 34 ವರ್ಷ ಸೀನಿಯರ್ ಅದೇನಿ 68 ವಯಸ್ಸಾತು ನನಗೆ ಟಿಕೆಟ್ ಕೊಡ್ರಿ ಅಂತ ನಾನು ಕೇಳ್ತೀನಿ ಒಂದು ಎರಡನೇದಾಗಿ ಎಜುಕೇಷನ್ದಾಗ ಹೈಯೆಸ್ಟ್ ಕೆಲಸ ಮಾಡಿದ್ದೀನಿ ನಾನು 8 ಕಾಲೇಜ್ದಾಗ ಒಂದು ಲಕ್ಷಾಂತರ ಜನ ಇವತ್ತು ವಕೀಲರು ಡಾಕ್ಟರು ಜಡ್ಜಸು PSIಗಳು ರೆಗಡ್ ಮಂದಿ ಆಗ್ಯಾರ ನನ್ನ ಕಾಲೇಜ್ ಕಲ್ತಾರು ಇವತ್ತಿಗೂ 1 ರೂಪಾಯಿ ಫೀ ತಗೊಂಡಿಲ್ಲ ಗೌರ್ಮೆಂಟ್ ಮಿನಿಮಮ್ ಫೀನೂ ತಗೊಳ್ಳಂಗಿಲ್ಲ ಯಾರು ಬಡವರು ಬರ್ತಾರೆ ಬೇಡ ಬಂದರು ಕಣ್ಣೀರು ಸುರಿಸ್ಕೊಂಡೇ ಹೋಗಿ ಕಲಿ ಹೋಗಿ ಮೊದಲು ಇಂಥ ವಿಚಾರ ನಂದು ಅದು ಫೀಗಿ ಅಂತೂ ಏನೂ ಇರಲಿಲ್ಲ ನನ್ನ ಬಿಜಾಪುರ ಜಿಲ್ಲೆಗೆ ಬಿಜಾಪುರ ಜಿಲ್ಲೆ ನಾನು ನಿಮ್ಮಂಗೆ ಅವಕಾಶ ಏನಾದ್ರಿ ನಾವು ಏನು ಮಾಡಿವಿ ಅಂದ್ರೆ ಅವಕಾಶ ಏನದ ಹೇಳ್ರಿ ಸಾಮಾಜಿಕವಾಗಿ ಏನು ಕೆಲಸ ಮಾಡಿದ್ರಿ ಸಾಮಾಜಿಕವಾಗಿ ಅಂದ್ರೆ ಇಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ ಇದು ಸಾರಿ ನಾನು ನಿಮ್ಮ ಇದು ಏನದ ಇದು ಗ್ರಾಮೀಣ ಬ್ಯಾಂಕ್ನಾಗ ಮನಮೋಹನ್ ಸಿಂಗ್ ಅವರು ಇದ್ದಾಗ ನಾ ಇದಕ್ಕೆ ಹೋಗಿದ್ದೆ ದಿಲ್ಲಿಗೆ ನಮ್ಮ ಎಲ್ಲ ರೈತರು ಬಂದಿದ್ರು ಆಗ ನಾ ಮಾತಾಡ್ಬಂದು ಅವ್ರು ನನ್ನ ಬಯೋಡೇಟಾ ಕೇಳಿದ್ರು ಮನಮೋಹನ್ ಸಿಂಗ್ ಉದ್ದ ನಾವು ಯಾವ ಉಂಟ ನಾವು ಕರ್ಕೊಂಬಾ ಅಂತೇಳಿ ಬರದೆ ಇಲ್ಲಿ ಗ್ರಾಮೀಣ ಬ್ಯಾಂಕಿಂದು 18 ಇದು 5 ವರ್ಷ ನಾನು ಡೈರೆಕ್ಟರ್ ಆಗಿದ್ದೆ ಸುಮಾರು 88 ಬ್ರ್ಯಾಂಚ್ ಅಖಂಡ ಜಿಲ್ಲೆದಾಗ ಎಲ್ಲದು 88 ಬ್ರ್ಯಾಂಚ್ ಮಾಡಿಸಿನಿ ಅದನ್ನು ಮಾಡಿ ಅದ್ರ ಮುಖಾಂತರ ಬಡವರಿಗೆ ಲೋನ್ ಏನು ಅವು ಇಮಿಡಿಯೇಟ್ ಸ್ಯಾಂಕ್ಷನ್ ತಡನೇ ಮಾಡೋಂಗಿಲ್ಲ ಯಾವ ಸಮಾಜದವನು ಬಂದರೂ ಅದನ್ನು ತೋರಿ ಅಂದೆ ಬಹುಶಃ ಇಲ್ಲಿ ಯಾರ್ದೋ ಒಂದು 3 ಕೋಟಿ ಲೋನ್ ಇತ್ತು ಇಲ್ಲಿ ಇಲ್ಲಿ ಯಾವುದೋ ಒಂದು ಊರು ಬಿರಾದ್ರ ಅಂತೇಳಿ ಬಂದ್ರೆ ಅವ್ರು 3 ಕೋಟಿ ಅಂದರು ಆಗ ಭಟ್ ಅಂತೇಳಿ ಅವ್ರು ಚೇರ್ಮನ್ ಇದ್ರು ಏನು ರೀ ನೀವು ಸೈ ಮಾಡಿ ಕಣ್ಣು ಮುಚ್ಚಿ ಸೈ ಹೊಡಿತೀರಂದ್ರು ನೋಡ್ರಿ ಭಟ್ರೆ ನಮ್ಗಿನ ಶಾಣ್ಯಾರ ನಾ ಬೋರ್ಡ್ ಆಫ್ ಡೈರೆಕ್ಟ್ರ ಅದಕ್ಕೆ ನೀವು ಮಾಡಿರಿ ಬಡವರಿಗೆ ರೈತರಿಗೆ ಹಳ್ಳಿ ಕಳಿಸ್ಬೇಡ್ರಿ ಕಳಿಸ್ರಿ ದುಡಿತಿರ್ತಾರಂತೇಳಿ ಲೋನ್ ಸ್ಯಾಂಕ್ಷನ್ ಮಾಡೋದ್ರಾಗ ಪ್ರಮುಖ ಪಾತ್ರ ವಹಿಸಿನಿ ಮತ್ತೊಂದು ಸಣ್ಣ ಪುಟ್ಟು ಇರ್ತಾವೆ ಅಲ್ಲಿಂದ ನಾನು ನೀವು ಕೇಳಿದ್ದು ಭಾಳ ಚಲೋ ಆಗ್ತದೆ ದೇವರಾಜ ಅರಸು ಇದ್ದಾಗ 78ರಾಗ ಅನ್ಎಂಪ್ಲಾಯ್ಡ್ ಅವ್ರಿಗೆ 200 ರೂಪಾಯಿ ಕೊಡ್ತಿದ್ರಿ ಸರ್ ಅನ್ಎಂಪ್ಲಾಯ್ಡ್ ಈಗಿನ ಹೊಸ ಸ್ಕೀಮ್ನಲ್ಲ ಆಗ ಅನ್ಎಂಪ್ಲಾಯ್ಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಾಡಿದ್ರು ನಾನು ಬಿಜಾಪುರ ಜಿಲ್ಲೆಗೆ 5 ವರ್ಷ ಸುಮಾರು 1500-1600 ಮಂದಿಗೆ ನಾವು ನೌಕರಿ ಕೊಡ್ಸೀವಿ ಜಾಯಿನ್ ಮಾಡಿಕೊಂಡ್ರು ಈಗ ಎಷ್ಟೋ ಮಂದಿ ರಿಟೈರ್ಡ್ ಆಗ್ಯಾರ ಕೆಲವು ಮಂದಿ ಸತ್ತಾರ ಇವತ್ತು ಆ ಅವಕಾಶಗಳನ್ನು ಬಂದದ್ದು ಸರ್ಕಾರದಿಂದ ಅವಕಾಶನ ಕೊಟ್ಟಿವಿ ನಾವು ಎಲ್ಲರಿಗೆ ಚರ್ಚೆ ಅಂದ್ರೆ ಸರ್ ಅವರಿಗೆ ಅವ್ರೇನಂದ್ರು ಅಪ್ಲಿಕೇಶನ್ ಹಾಕ್ರಿ ಅದು ಮಾಡಿರಿ ನಾ ಅದ ಇದು ಹಳೆ ಪದ್ಧತಿ ಐತಿ ಎಲ್ಲಾದರೂ ಅಪ್ಲಿಕೇಶನ್ ಹಾಕೋದು ಬಿಡೋದು ನಿಮ್ಮ ಮನಸ್ಸಿನಾಗ ಏನೈತಿ ಒಂದು ಇನ್ನೊಂದು ಏನು ಕೊಡೋದು ಬೇಡ ಯಾರನ್ನ ಕ್ಯಾಂಡಿಡೇಟ್ ಕೊಡ್ರಿ ನೇಮಿಸ್ರಿ ಯಾಕಂದ್ರೆ ಮುಂದೆ ಅವರು ಇದ್ದದ್ದು ಪಾರ್ಟಿ ಅವ್ರು ಅದಾರೆ ರನ್ನಿಂಗ್ದಾಗ MP ಅದಾನ ಅವನು ಎದುರಿಸ್ಬೇಕಾದ್ರೆ ಭಾಳ ತಾಕತ್ತು ಬೇಕು ನೀವು ಯಾರಿಗಾರ ಕೊಡ್ರಿ ಈಗಿಂದ ಈ ಹಳ್ಳಿ ನೀನು ನೋಡ್ಕೊರಪ್ಪ ನೀ ಮಾಡ ಅಂದ್ರೆ ಅವ್ರು ಮಾಡ್ತಾರೆ ನಾಮಿನಲ್ಲಿ ನಾವು MP ಟಿಕೆಟ್ ಕೊಟ್ಬಿಟ್ರೆ ನಾಳೆ ಬಿದ್ದು ಹೋಗ್ಬಿಡ್ತಾ ನಾವು ಏಕಾಏಕಿ ಮೀಡಿಯಾದ ಹತ್ರ ಬಂದಿದ್ದೀರಿ ಟಿಕೆಟ್ ಆಕಾಂಕ್ಷೆ ಅಂತ ಪಕ್ಷದಲ್ಲಿ ನಿಮಗೆ ಆ ಥರದ್ದು ಏನು ಏನಾದ್ರು ಒಲವು ಇದೆಯಾ ನಿಮ್ಮ ಒಲವು ಇದೆ ಸರ್ ಹೋದ ಸಲ ನನಗೆ ನಾನು ಇವರು KPCCಯಿಂದ ಅಲ್ಲಿ ನಾನು ಟೂರ್ ಹಾಕಿದ್ರು ಗುಲ್ಬರ್ಗ ರಾಯಚೂರು ಬೀದರು ಮಂಡ್ಯ ಅಲ್ಲಿಂದ ಕೆಲವು ಕಡೆ ಕೊಪ್ಪಳ ಬಾಗಲಕೋಟೆ ಬಿಜಾಪುರ ಪ್ರಚಾರಕ್ಕೆ ಬಂದಿದ್ದ MP ಅವ್ರದ್ದು ಬಂದಿದ್ದೀನಿ ಎಲ್ಲ ಎಲ್ಲರದ್ದು ಇದು ಮಾಡಿವು ನಾ ಒಂದು ಮಾತು ಹೇಳಿದೆ ನಮ್ಗೆ ನೀವು ಕಳಿಸ್ತೀರಲ್ಲ ನಂದೇ ಗಾಡಿ ನಮ್ದು ಡೀಸೆಲ್ ಪೆಟ್ರೋಲ್ ನಮ್ಮದೇ ವಸ್ತಿ ಪಕ್ಷಕ್ಕಾಗಿ ನಾವು ಏನಾರು ಕಾಂಟ್ರಿಬ್ಯೂಷನ್ ಮಾಡಬೇಕಲ್ಲ ಎಲ್ಲರೂ ಕೇಳೋರು ಹಾಕಿವಿ ಅದಕ್ಕೆ ಹೆಂಗೆ ಅಂಥೇಳಿ ನಾನು ಸ್ವತಃ ನನ್ನ ಖರ್ಚಿದ್ದಿಂದ ಯಾರ್ದು ಒಂದು 1 ಪೈಸೆ ಪೆಟ್ರೋಲು ಡೀಸೆಲ್ ಹಾಕ್ಸಿಲ್ಲ ನಂದೇ ಗಾಡಿ ನಂದೇ ಮಾತು ಆಲ್ರೆಡಿ ಎಲ್ಲ ಕಡೆ ಭಾಷಣ ಹೇಳಿದ್ದೀನಿ ಚಿಮ್ಮನಕಟ್ಟಿಯವರು ಬದಾಮಿ ಕರೆದಿರಿ ಲಾಸ್ಟ್ ಸ್ಪೀಚ್ ಅವ್ರದ್ದು ಹೋಗಿನಿ ಮಾಡಿದ್ದೀನಿ ಇವತ್ತು ಅವರೆಲ್ಲ ಸಕ್ಸಸ್ ಆದರು ನಾವು ಎಲ್ಲೆಲ್ಲಿ ಹೋಗಿವಿ ಸಕ್ಸಸ್ ಆಗ್ಯಾರ ನಂತರ CS ನಾಡಗೌಡರು ಅಲ್ಲಿ ಇದು ಮುದ್ದೆ ಬೇಡ ಅಲ್ಲಿ ಮಾಡಿದ ಒಂದು ಟೀಮ್ ಇತ್ತದು ಅನಂತ ನಾಯಕ್ ಅಂತೇಳಿ ಅಲ್ಲಿಂದ ಒಬ್ಬರು ಪ್ರಭಾಕರ್ ಅಂತೇಳಿ ಕುರ್ಬೂರ್ಪಕ್ಕಿ ಅವರು ಅಧ್ಯಕ್ಷರು ಸ್ಟೇಟ್ ನಂದೇ ಒಂದು ಟೀಮ್ ಮಾಡ್ಕೊಂಡು ಹೋಗಿ ಅಡ್ಡಾಡಿ ಸಾಧ್ಯ ಆದಷ್ಟು ಕೆಲಸ ಮಾಡಿದ್ವಿ ಸರಿ ಎಷ್ಟು ಸಲ ನೀವು ಪ್ರಯತ್ನ ಮಾಡಿದ್ದೀರಿ ಸರ ನಾನು 2 ಸಲ ಅಂತಂದರೆ 1984ದಾಗ ಇಂಡಿಪೆಂಡೆಂಟ್ ನಿಂತಿದ್ದೆ ನಾ ಪಾರ್ಲಿಮೆಂಟ್ ಜನರಲ್ದಾಗ ಕೆಲಸ ಆಗಲಿಲ್ಲ ಮುಂದೆ ಬಂಗಾರಪ್ಪನವ್ರು ಇದ್ದಾಗ ಅವರು ಒಂದು ಅವಕಾಶ ಇತ್ತು ನನಗೆ ಲ್ಯಾಂಡ್ ಟ್ರಿಬ್ಯುನಲ್ ಮಾಡಿದರು ಮತ್ತು ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಆದ್ಕೊಳ್ಳಿದ ತಕ್ಷಣ ನಾನು 850 ಎಕರೆ ಜಮೀನು ಅದು ಗೌರ್ಮೆಂಟ್ ಅದದು 850 ಎಕರೆ ಜಮೀನನ್ನು ಸ್ಯಾಂಕ್ಷನ್ ಮಾಡಿಸಿ ಅಡ್ಡಾಡಿ ಪಾಪ ಪುಣ್ಯಾತ್ಮ ಇವತ್ತು ಮಾಡೋದ ಎಲ್ಲ ಸಮಾಜದವರು ಹರಿಜನ್ ಗಿರಿಜನ ಲಮಾಣಿ ಮುಸ್ಲಿಂ ಯಾರ್ಯಾರು ಬಂದರು ಎಲ್ಲರೂ 850 ಎಕರೆ ಜಮೀನು ಹಂಚಿದ್ದೆ ನಾನು ಆಗ ಯಾವುದೇ ಥರ ಈಗೇನು ಮಾಡ್ತಾರಲ್ಲ ಇಲ್ಲಿ ಬಾ ಅಲ್ಲಿ ಬಾ ಇಲ್ಲ ನಾನು ಡೈರೆಕ್ಟ್ ಹಿಂಗೈತಿ ಹಿಂಗೆ ಮಾಡಿರಿ ಇಲ್ಲಾಂದ್ರೆ ಹಿಂಗೆ ಕೆಟ್ಟಾದರೂ ಚಿಂತೆ ಇಲ್ಲ ಎರಡು ಬಯಸ್ಕೊತೀನಿ ನಾವು ಏಯ್ ಏನು ರೀ ನೀವು ದಡಕ್ನ ಮಾತಾಡ್ತೀರಿ ಮಾತಾಡೋದಲ್ರಿ ಬಡವ್ರು ಕಾಯಿಸ್ಬೇಡ್ರಿ ಕೆಲಸ ಮಾಡಿರಿ ದೇವರು ನಮ್ಮನ್ನು ಮಿನಿಸ್ಟ್ರ್ ಅವು ಇವು MP MLA ಮಾಡಿರ್ತಾನ ಅವ್ರಿಗೆ ಕಾಯಿಸ್ಬೇಡ್ರಿ ದಯಮಾಡಿ
ಅದು ಏನೇ ನನ್ನ ಮನಸಿನಾಗ ನೋವು ಬಂದ ಬಿಡ್ತದೆ ಬಡವರಿಗೆ ಏನಾದ್ರು ಇದು ಆತಂದ್ರೆ ಅದು ನಿಮ್ಮ ಪದ್ಧತಿ ಇಲ್ಲ ಈಗಾಗಲೇ ಪ್ರಕಾಶ್ ರಾಠೋಡ್ ಮತ್ತೆ ಆಲಗೂರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಸರ್ ಅವರದು ಪ್ರಕಾಶ್ ರಾಠೋಡ್ ಯಾವಾಗ ಸುಮಾರು ರಾಜಕೀಯಕ್ಕೆ ಬಂದಾನೆ ಅವರು ನಮ್ಮ ಲೀಡರ್ ಅವರ ತಂದೆಯವರು ಕೆಟಿ ರಾಠೋಡ್ ಎಲ್ಲರ ನಾಯಕರ ಆ ಒಂದು ಟೈಮ್ದಲ್ಲಿ ಕೆಟಿ ರಾಠೋಡ್ ಎಲ್ಲರ ನಾಯಕ ಅಂತ ಬಿಟ್ರೆ ಥರ್ಡ್ ಏನಾದ್ರು ಸೀನಿಯರ್ ಅಂದ್ರೆ ನಾನು ನೋಡಕ್ಕೆ ಹಿಂಗೆ ಅನಿಸ್ತೀನಿ ಇನ್ನು ಮುದುಕರ ಜೊತೆ ಕಾಣಾಗಿಲ್ಲ ಇವನು ಇದೊಂದು ಪರ್ಸನಾಲಿಟಿ ಇದ್ದಾನೆ ಇವನು ಮರೆ ಮುದುಕನ ಆಗಿಲ್ಲ ಅಂದ್ರೆ ಈ 70 ಸನೆ ಬಂದರು ಮುದುಕಾಗಿಲ್ಲ ಅಂತ ಅವನು ಒಂದು ಸ್ವಲ್ಪ ಹೇಳ್ರೈ ಹೇಳ್ರೈ ಮಾಡಿಸ್ಕೊಂಡಿರ್ತೀನಿ ಹೌದು ಸರ್ ಯಾರು ಬಲಿಪಶು ಮಾಡಿಲ್ಲ ಸರ್ ಜನ ಈಗ ಭಾಳ ಶಾಣ್ಯರಾಗ್ಯಾರ ಪ್ರಕಾಶ್ ರಾಠೋಡ್ರಿಗೆ ಏನಂದೆ ನೀ ಮನೆಯಲ್ಲಿ ಮಾಡಿ ಅಲ್ಲಿ ಮಾಡಿ ಬಾಂಬೆದಾಗ ಮಾಡಿ ದಿಲ್ಲಿಯಾಗಿ ಮಾಡಿ ನಾ ಬೇಡ ಅಂದಿಲ್ಲ ಆದರೆ ಮಂದಿ ಕಣ್ಣಿಗೆ ಇಲ್ಲಿ ಕಾಣಬೇಕು ಒಮ್ಮೆ ಪ್ರತಿನಿಧಿ ಆದ ನಂತರ ನಿನಗೆ ಅವಕಾಶ ಕೊಟ್ಟಾರೆ ಕಾಂಗ್ರೆಸ್ದವ್ರು ಎರಡು ಸಲ ಈಗಾದರೂ ಹೇಳೀನಿ ನಿನಗೆ ಏನಾರು ಇದ್ರೆ ಅಲ್ಲಿ ಬಾ ಹೇಳು ಮಾಡು ಇಲ್ಲ ಇನ್ನೊಬ್ಬರಿಗೆ ತಯಾರು ಮಾಡು ಹೌದು ಅದೇ ಕಾರಣ ರೀ ಸೋಲಿ ಕಾರಣ ಮಂದಿ ಇನ್ನೊಂದು ಅದನ್ನೇನು ಪ್ರೆಸ್ನಾಗ ಹಾಕ್ಬೇಡ್ರಿ ಅವ್ರ ತಾಯಿಯವರು ತೀರ್ಕೊಂಡ್ರು ಇಲ್ಲಿ ಬಂದು ಹುಟ್ಟಿ ಬೆಳೆದವ್ರು ಮಾಡಿದವರು ಅದನ್ನು ಇಲ್ಲ ನನ್ನ ತಾಯಿ ಇಚ್ಛೆ ಇತ್ತು ಅಲ್ಲಿ ಬೆಂಗಳೂರಾಗ ಅದನ್ನ ಸ್ಮಶಾನಕ್ಕೆ ಹೋದರು ಆಗ ನಮ್ಮ ಜನ ಕಣ್ಣೀರು ಹಾಕಿದರು ಇಲ್ಲಿ ಆದರೆ ಎಷ್ಟು ಚಲೋ ಆಗ್ತಿತ್ತು ಅವ್ರ ತಂದೆಯವ್ರು ಬೆನ್ನಾಳದಾಗ ಇದು ಅದ ಮೂರ್ತಿ ಮಾಡ್ಯಾರ ಕೆಲವೊಂದು ಏನಕ್ಕವ್ರಿ ರೀ ಸ್ಮಾಲ್ ಸ್ಮಾಲ್ ಇದು ತಪ್ಪನ್ನು ಹುಡುಕ್ತಾರೆ ಪ್ರಮುಖವಾಗಿ ನಿಮ್ಮನ್ನ ಟಿಕೆಟ್ ಈ ಹಿಂದೆ ಮೊದಲಿಂದ ಹಿಡಿದು ಟಿಕೆಟ್ ಕೊಡದೇ ಇರೋದಕ್ಕೆ ಏನು ಕಾರಣ ಯಾಕೆ ನೀವು ಪಕ್ಷ ಪ್ರತಿ ಬಾರಿ ನಿಮ್ಗೆ ಟಿಕೆಟ್ ಕೊಡ್ತಾ ಇಲ್ಲ ಇದನ್ನ ನೀವು ಮೇಲೆ ವರಿಷ್ಠರ ಜೋಡಿ ಚರ್ಚೆ ಮಾಡಿ ಇದಕ್ಕೊಂದು ಏನು ಡಿಸೈಡ್ ಮಾಡಿದ್ರು ಇಲ್ಲ ಅದಕ್ಕಿಂತ ಮೊದಲು ನೀವು ಬಿಜೆಪಿ ಇದ್ರ ಅಂತ ಕೇಳಲ್ಪಟ್ಟಿವಿ ನಿಜಾನ ಸುಳ್ಳು ಸರ ಈಗ ನಮ್ಮ ಇದು ಏನದಲ್ಲ ಬಿಜೆಪಿ ಹೋದ ಸಲ ನಾವೆಲ್ಲರೂ ತಾಂಡದವ್ರು ಕೂಡಿ ತಾಂಡ ಬಚಾವ್ ಬಿಜೆಪಿ ಹಟಾವಂಥವ್ರು ನಾವೇ ಪ್ರಥಮ ತಮ್ಮ ಎಲ್ಲ ನ್ಯೂಸ್ದಾಗ ಅದ್ರಾಗ ಬಂತು ಜಂಡಾ ಗಿಂಡಾ ಎಲ್ಲ ಕಿತ್ತಿಸ್ ಒಗಿದೀವಿ ಪರಿಚಯ ಇದ್ದಾರೆ ನಾನು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇರೋದನ್ನು ಸಮಾಜದ್ದು ಪ್ರೋಟೋಕಾಲ್ ಪ್ರಕಾರ ನಾ ಎಲ್ಲರ ನನ್ನ ಕೆಲಸಕ್ಕೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಹೋಗಲೇಬೇಕಾಯ್ತು ಯಾವ ಕಮ್ಯುನಿಟಿ ಇದ್ದರೂ ಅಲ್ಲಿ ಹೋಗಿ ಮಾತಾಡೋರು ಬೇಕಲ್ಲ ಏ ಹೆಂಗೈತಿ ಹಿಂಗೆ ನಮ್ಮ ಪ್ರತಿನಿಧಿ ಕೊಡ್ರಿ ಅನ್ನಬೇಕು ಶಿಕ್ಷಣ ರಂಗದಾಗ ನಾವು ಯಾರು ಪ್ರೆಸಿಡೆಂಟ್ ಇರೋದ್ರಿಂದ ಏ ಅಲ್ಲಿ ಹೋಗ್ಬೇಕ್ರಿ ನೋಡ್ರಿ ಆ ಮಿನಿಸ್ಟರ್ ಜನ ಏನು ಮಾಡ್ತಾರೆ ಬಿ ಜೆ ಪಿಯಾಗಿ ನಮ್ಮ ಮೆಂಬರ್ನೂ ಇಲ್ಲ ಏನೂ ಇಲ್ಲ ಇಲ್ಲ ಯಾವಾಗೂ ಇಲ್ಲ ಮೆಂಬರ್ ಇಲ್ಲ ಮೆಂಬರ್ ಮಾಡಿಲ್ಲ ನಾಕಾಣಿ ಮೆಂಬರು ಇಲ್ಲ ಈಗ ಯಾರು ಸೆಂಟ್ರಲ್ ಮಿನಿಸ್ಟರ್ ಬಂದರೆ ಏ ನಡ್ರಿ ಹೋಗುನಂದ್ರೆ ಹೋಗ್ಬಿಡ್ತೀವಿ ಅಲ್ಲಿ ನಮ್ದು ಏನು ಸಂಘ ಸಂಸ್ಥೆಗಳು ಇರ್ತಾವಲ್ರಿ ನಾವು ಹೋಗಬೇಕಲ್ಲಿ ಹೋಗಿ ನಮ್ಮ ಕೆಲಸ ಅಷ್ಟು ಮಾಡ್ಕೊಂಡು ಬರ್ತೀವಿ ಮತ್ತು ಇನ್ನೊಂದು 40 ವರ್ಷ ಆದರೂ ಸರ್ಕಾರ ಯಾವುದೇ ಸರ್ಕಾರ ಬಂದರು ಎಸ್ ಸಿ ಎಸ್ ಟಿ ಹೆಸರಲ್ಲಿ ರಗಡ್ ಮಂದಿ ತೊಗೊಂಡಾರ ಫಂಡ್ ಒಂದೊಂದು ಕೋಟಿ ಫಂಡ್ ತೊಗೊಂಡಾರ ಮನೆ ಕಟ್ಸಾರೆ ಬಿಟ್ಟಾರೆ ಎಮ್ ಪಿ ಎಮ್ ಎಲ್ ಎ ಫಂಡ್ ಎಲ್ಲರೂ ತೊಗೊಂಡಾರ ಅದು ನಾ ತೊಗೊಂಡಿಲ್ಲ ಸರ್ ಯಾ ಎಮ್ ಪಿ ಎಮ್ ಎಲ್ ಎ ಫಂಡ ತೊಗೊಳಂಗಿಲ್ಲ ನಮ್ಮ ಸ್ವಂತ ಆಸ್ತಿ ಐತಿ ಅದನ್ನು ಕೊಡ್ತೀವಿ 10 ಎಕರೆ ದಾನ ಮಾಡೀನಿ ಮತ್ತು ಅವ್ರದ್ದಿಂದ 5 ಲಕ್ಷ ತೊಗೊಂಡು ಅವರು ಅಮೃತ ಹಸ್ತ ಈ ಹಸ್ತ ಬರ್ಸಂಗಿಲ್ಲ ಇದ್ರೆ ಇರ್ತೈತಿ ಇಲ್ಲ ನಾನು ಹೋಗಿರ್ತೀನಿ ನನ್ನ ಸಂಸ್ಥಾನ ಹೋಗಿರ್ತೈತಿ ಇದು ಮಾತ್ರ ನಾವು ಮಾಡ್ತೀವಿ